ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇವಣ್ಣ ಅವರು ಈಗ ಜೈಲ್ನಲ್ಲಿರ್ತಕ್ಕಂಥದ್ದು ಸಂತ್ರಸ್ತೆಯೊಬ್ಬರ ಅಪಹರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆದರೆ ಇಷ್ಟು ದಿನ ಇಲ್ಲದಂತಹ ಒಂದು ವಿಡಿಯೋ ಈಗ ರಿಲೀಸ್ ಆಗಿ ಇಡೀ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಕೊಡ್ತಾ ಇದೆ ಏನದು ವಿಡಿಯೋ ಯಾರದ್ದು ಅಂತ ನೋಡ್ತಾ ಹೋಗೋಣ ಪ್ರಜ್ವಲ್ ಮತ್ತು ರೇವಣ್ಣ ವಿರುದ್ಧದ ಪ್ರಕರಣಕ್ಕೆ ಒಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಕಿಡ್ನ್ಯಾಪ್ ಸಂತ್ರಸ್ತೆಯ ಸ್ಫೋಟಕ ಹೇಳಿಕೆ ಹೊರ ಬಂದಿದೆ ಸಂತ್ರಸ್ತೆ ವಿಡಿಯೋ ಹೇಳಿಕೆ ಹಿಂದೆ ನೂರೆಂಟು ಅನುಮಾನಗಳು ಕೂಡ ಮೂಡ್ತಾ ಇದೆ ಅಂದರೆ ಸಂತ್ರಸ್ತೆಯ ವಿಡಿಯೋ ಒಂದು ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಈ ವಿಡಿಯೋ ಮೇಲೇನೆ ಅನುಮಾನ ಸಂತ್ರಸ್ತೆಯನ್ನು ಎಸ್ ಐ ಟಿ ಪತ್ತೆ ಹಚ್ಚುವ ಮುನ್ನ ಆಕೆಯನ್ನ ಪತ್ತೆ ಹಚ್ಚಿ ಹುಣಸೋರ ಹತ್ರ ಕರ್ಕೊಂಡು ಬಂದ್ರಲ್ಲ ಅದಕ್ಕೂ ಮುನ್ನ ಆಕೆ ಮಾಡಿರ್ತಕ್ಕಂಥ ವಿಡಿಯೋ ಇದು ಅದಕ್ಕೂ ಮುನ್ನ ಹಾಗಾದರೆ ನಿಜಕ್ಕೂ ಸಂತ್ರಸ್ತೆ ಕಿಡ್ನ್ಯಾಪ್ ಆಗಿರಲಿಲ್ವಾ ಈ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಯಾಕೆಂದರೆ ಆಕೆಯ ಹೇಳಿಕೆಯ ಪ್ರಕಾರ ಆಕೆ ಕಿಡ್ನ್ಯಾಪೇ ಆಗಿಲ್ಲ ಸಂತ್ರಸ್ತೆಯ ಹೇಳಿಕೆಯ ವಿಡಿಯೋ ಮಾಡಿದ್ಯಾರು ಅಂತಕ್ಕಂಥದ್ದು ಇನ್ನೊಂದು ಪ್ರಶ್ನೆ ಜೊತೆಗೆ ಇದೇನು ಬಲವಂತವಾಗಿ ವಿಡಿಯೋ ಮಾಡಿಸಿರೋದ ಇಚ್ಛೆ ಹೇಳಿಕೆನ ಅದು ಗೊತ್ತಿಲ್ಲ ಸ್ವಇಚ್ಛಾ ಹೇಳಿಕೆನ ಬಲವಂತದ ಹೇಳಿಕೆನ ಅನ್ನೋದ್ರ ಮೇಲೆ ಇಡೀ ಪ್ರಕರಣ ನಿಂತಿರ್ತಕ್ಕಂಥದ್ದು ಆಯಿತು ಇದರ ಜೊತೆಗೆ ಎಸ್ ಐ ಟಿ ಅವರಿಗೆ ಆಕೆ ಸ್ಟೇಟ್ಮೆಂಟ್ ಕೊಟ್ಟಾಗ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಾಗ ಈ ವಿಡಿಯೋದಲ್ಲಿ ಹೇಳಿಕೆ ಕೊಟ್ಟಿರೋದನ್ನೇ ಕೊಟ್ಟಿದ್ದಾರೆ ಕೊಟ್ಟಿದ್ರೂ ಕೂಡ ರೇವಣ್ಣ ಮೇಲೆ ಅನುಮಾನ ಯಾಕೆ ರೇವಣ್ಣ ಅವ್ರಿಗೆ ಯಾಕಿನ್ನೂ ಕೂಡ ಜಾಮೀನು ಕೊಡೋದಕ್ಕೆ ಆಕ್ಷೇಪಣೆ ಸಲ್ಲಿಸ್ತಾ ಇದ್ದಾರೆ ಹೀಗೆ ಹಲವಾರು ಪ್ರಶ್ನೆಗಳು ಸಹಜವಾಗಿ ಮೂಡ್ತಾ ಇದೆ ಊರಲ್ಲೆಲ್ಲ ಮಾತಾಡ್ತಿರ್ಕೆ ಅದ್ರ ಇವತ್ತು ಟಿ ವಿ ನೋಡಬೇಕಾದ್ರೆ ಈ ಥರ ಎಲ್ಲ ಮಾಡ್ತಾರೆ ಅಂತ ಆದ್ರೂ ನೋಡ್ಬಿಟ್ಟು ಯಾಕಪ್ಪ ಹಿಂಗೆ ಮಾಡಿದ್ರು ಅಂತ ಯೋಚನೆ ಬಂತು ಆದ್ರೆ ನಾನು ಯಾವ ತೊಂದರೆನೂ ಏನೂ ಆಗಿಲ್ಲ ಯಾಕೆ ಹಿಂಗೆ ಮಾಡ್ತಾವ್ರಿ ಅಂತ ನಾನು ಏನು ಮಾಡಿದೆ ಆದರೆ ನಾವು ಈಗ ಯಾವುದಕ್ಕೆ ಅಲ್ಲಿ ಏನು ಅಲ್ಲಿ ಯಾರಿಂದ ಏನು ತೊಂದರೆ ಆಗಿಲ್ಲ ಅಲ್ಲಿ ರೇವಣ್ಣೆ ಆಗಲಿ ಬ್ರಜ್ಮಣ್ಣ ಆಗಲಿ ಅವರಿಂದ ನಮ್ಗೆ ಏನು ತೊಂದರೆ ಇಲ್ಲ ನಮ್ಮಿಂದ ಅವ್ರಿಗೆ ಏನೂ ತೊಂದರೆ ಇಲ್ಲ ಬಾಬಣ್ಣೆ ಆಗಲಿ ಯಾರು ಏನೂ ತೊಂದರೆ ಮಾಡಿಲ್ಲ ಅದನ್ನು ಚೆನ್ನಾಗೇ ನೋಡ್ಕೊಂಡು ಕಳಿಸೋರೇ ಆದರೆ ಈ ಮೊಬೈಲ್ ಇಡಿಯಲ್ಲಿ ಯಾವುದೇ ಅಲ್ಲಿ ನಮಗೆ ಅದಕ್ಕೂ ಅದಕ್ಕೂ ಸಂಬಂಧವೇ ಇಲ್ಲ ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಆದರೆ ಈ ಥರ ಯಾವುದು ತೊಂದರೆ ಕೊಟ್ಟಿಲ್ಲ ಅವರು ಯಾರು ಕಿಡ್ನಾಪು ಮಾಡಿಲ್ಲ ಸಂಬಂಧಿಕರ ಮನೆ ಇದ್ದೇ ಟಿ ವಿ ನೋಡ್ತಾ ಇದೆ ಗೊತ್ತಾಯ್ತು ಹಿಂಗೆ ಯಾಕಪ್ಪ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ದೀನಿ ನನ್ನ ಮಗನಾದ್ರೂ ಅಷ್ಟೇ ಏನು ಭಯಪಡಬೇಡ ಚೆನ್ನಾಗಿದ್ದೀನಿ ಆದರೆ ಒಂದು ಕಡೆ ಕಿಡ್ನಾಪ್ ಕೇಸ್ನಲ್ಲಿ ಎಚ್ ಡಿ ರೇವಣ್ಣನವರ ಬಂಧನ ಆಗಿದೆ ಕಳೆದ ಐದು ದಿನಗಳಿಂದ ಬೇಲ್ಗಾಗಿ ಪರದಾಟವನ್ನು ನಡೆಸ್ತಾ ಇದ್ದಾರೆ ಈ ಬೆನ್ನಲ್ಲೇ ವಿಡಿಯೋ ಈ ಪ್ರಕರಣದಲ್ಲಿ ಸಂಚಲನವನ್ನ ಮೂಡಿಸಿದೆ ವಿಡಿಯೋ ಹೇಳಿಕೆಯಲ್ಲಿ ರೇವಣ್ಣ ಅವರಿಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಮಹಿಳೆ ನನ್ನನ್ನ ಯಾರೂ ಕೂಡ ಬಲವಂತವಾಗಿ ಕರೆದೊಯ್ಯಲಿಲ್ಲ ನಾನೇ ಸಂಬಂಧಿಕರ ಮನೆಗೆ ಹೋಗಿದ್ದೆ ರೇವಣ್ಣ ಸತೀಶ್ ಬಾಬಣ್ಣ ನನ್ನನ್ನ ಅಪಹರಿಸಲಿಲ್ಲ ಮಾಹಿತಿಯ ಕೊರತೆಯಿಂದ ನನ್ನ ಮಗ ದೂರನ್ನ ಕೊಟ್ಟಿದ್ದಾನೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇದೆ ಸಂತ್ರಸ್ತೆಯ ಹೇಳಿಕೆ ನೋಡಿ ತಾಯಿ ಅಪಹರಣ ಆಗಿದ್ದಾರೆ ಅಂತೇಳಿ ಇಪ್ಪತ್ತು ವರ್ಷದ ಮಗ ಮೈಸೂರಿನ ಕಿ ಕಂಪ್ಲೇಂಟ್ ಅನ್ನು ಕೊಡ್ತಾರೆ ಇದೇ ಪ್ರಕರಣ ಎಸ್ ಐ ಗೆ ವರ್ಗಾವಣೆ ಆಗುತ್ತೆ ಹುಣಸೂರಿನ ತೋಟದ ಮನೆಯಲ್ಲಿ ಈ ಸಂತ್ರಸ್ತ ಮಹಿಳೆಯನ್ನು ರಕ್ಷಣೆ ಮಾಡಿರುವುದಾಗಿ ಪೊಲೀಸರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಈ ಎಲ್ಲ ಬೆಳವಣಿಗೆಗಳ ನಡುವೆ ಮಹಿಳೆ ಈ ವಿಡಿಯೋ ಈಗ ಈ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಅನ್ನು ಕೊಟ್ಟಿರುವಂಥದ್ದು ಈ ಹಿಂದೆ ಜೆ ಡಿ ಎಸ್ ಮತ್ತು ಬಿಜೆಪಿಯ ನಾಯಕರುಗಳು ಆರೋಪವನ್ನು ಮಾಡುತ್ತಾ ಇದ್ರು ಇದು ಒನ್ ಸೈಡೆಡ್ ಆಗಿ ತನಿಖೆಯನ್ನು ನಡೆಸಲಾಗ್ತಾ ಇದೆ ಬಲವಂತವಾಗಿ ಸಂತ್ರಸ್ತ ಮಹಿಳೆಯರಿಂದ ಹೇಳಿಕೆಯನ್ನು ಬರೆಸಿಕೊಳ್ಳಲಾಗ್ತಾ ಇದೆ ಒಂದಿಷ್ಟು ಮಹಿಳೆಯರನ್ನ ಕೂಡ ಹಾಕುವಂತಹ ಕೆಲಸ ಆಗ್ತಾ ಇದೆ ಅಂತ ಹೇಳಿ ಅನುಮಾನವನ್ನ ವ್ಯಕ್ತಪಡಿಸಿದ್ರು ಈ ಬೆನ್ನಲ್ಲೇ ಈ ವಿಡಿಯೋ ಎಸ್ ಐ ಟಿ ಮತ್ತು ಸರ್ಕಾರಕ್ಕೆ ಸಹಜವಾಗಿಯೇ ಸಂಕಷ್ಟವನ್ನ ತಂದೊಡ್ಡುತ್ತಾ ಅನ್ನುವಂತಹ ಪ್ರಶ್ನೆಯು ಕೂಡ ಮುನ್ನೆಲೆಗೆ ಬರ್ತಾ ಇರುವ ಜೊತೆಗೆ ಇನ್ನೊಂದೇನಂತಂದ್ರೆ ಈಗಾಗಲೇ ಪೊಲೀಸರು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಈಕೆಯದ್ದು ತಗೊಂಡಿದ್ದಾರೆ ನ್ಯಾಯಾಧೀಶರ ಮುಂದೆ ಅಷ್ಟೇ ಅಲ್ಲದೆ ಈಕೆಯ ಪತಿ ಮತ್ತು ಪುತ್ರ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹೌದು ಈಕೆ ಹೇಳೋ ಪ್ರಕಾರ ನನ್ನ ಮಗನಿಗೆ ಮಾಹಿತಿಯ ಕೊರತೆಯಿಂದ ದೂರು ಕೊಟ್ಟ ಅನ್ನೋದೇ ಆದರೆ ಅದನ್ನು ಪೊಲೀಸರ ಮುಂದೆ ಅವ್ರು ಹೇಳಬೇಕು ಈಕೆನು ಹೇಳಬೇಕು ಪುತ್ರನ ಹೌದು ನಮ್ಮ ತಾಯಿ ಕಿಡ್ನಾಪ್ ಆಗಿರ್ಲಿಲ್ಲ ನನಗೆ ಮಾಹಿತಿಯ ಕೊರತೆ ಇತ್ತು ಅಂತ ಆತನು ಹೇಳಬೇಕಾಗತ್ತೆ ಈಕೆನು ಹೇಳಬೇಕಾಗುತ್ತೆ ಒಂದ್ ವೇಳೆ ಹೇಳಿದ್ರೆ ರೇವಣ್ಣ ಅವ್ರಿಗೆ ಜಾಮೀನು ಕೊಡೋದಕ್ಕೆ ಎಸ್ಐ ಟಿ ಅವ್ರು ಯಾಕೆ ಆಕ್ಷೇಪಣೆ ಸಲ್ಲಿಸ್ತಾ ಇದ್ದಾರೆ ಹೌದು ಅವ್ರ ಪಾತ್ರನೇ ಇಲ್ಲ ಅಂತ ಈಕೆ ಕ್ಲೀನ್ ಚಿಟ್ ಕೊಟ್ಟ ಮೇಲೆ ಯಾಕೆ ಇದೇ ಅನುಮಾನಗಳು ಮೂಡ್ತಾ ಇರ್ತಕ್ಕಂಥದ್ದು ಹಾಗಾದ್ರೆ ಈಕೆ ವಿಡಿಯೋದಲ್ಲಿ ಒಂದು ಹೇಳಿಕೆ ಕೊಟ್ಟಿರ್ಬೇಕು ನ್ಯಾಯಾಧೀಶರ ಮುಂದೆ ಇನ್ನೊಂದು ಹೇಳಿಕೆ ಕೊಟ್ಟಿರ್ಬೇಕು ಆಗ ಮಾತ್ರ ಇದು ಗೊಂದಲ ಆಗ್ತಾ ಎಲ್ಲ ಮಾಡ್ತಾರೆ ಅಂತ ಅದನ್ನು ನೋಡ್ಬಿಟ್ಟು ಯಾಕಪ್ಪ ಹಿಂಗೆ ಮಾಡಿದ್ರು ಅಂತ ಯತ್ನೆ ಬಂತು ಆದರೆ ನಾನು ಯಾವ ತೊಂದರೆನೂ ಏನೂ ಆಗಿಲ್ಲವಲ್ಲ ಯಾಕೆ ಹಿಂಗೆ ಮಾಡ್ತಾವ್ರೆ ಅಂತ ನಾನು ಏನು ಮಾಡಿದೆ ಆದರೆ ನಾವು ಈಗ ಯಾವ್ದು ಗಿಯಲ್ಲಿ ಏನೇ ಅಲ್ಲಿ ಯಾರಿದೆ ಏನು ತೊಂದರೆ ಆಗಿಲ್ಲ ಬಾಬನಕನೇ ಅಲ್ಲಿ ರೇವಣ್ಣ ಆಗಲಿ ಬ್ರಜ್ಮಣ ಆಗಲಿ ಅವರಿಂದ ನಮ್ಗೆ ಏನು ತೊಂದರೆ ಇಲ್ಲ ನಮ್ಮಿಂದ ಅವ್ರಿಗೆ ಏನೂ ತೊಂದರೆ ಇಲ್ಲ ಬಾಬಣ್ಣೆ ಆಗಲಿ ಯಾರು ಏನು ತೊಂದರೆ ಮಾಡಿಲ್ಲ ಅದಕ್ಕೆ ಚೆನ್ನಾಗೇ ನೋಡ್ಕೊಂಡು ಕಳಿಸೋರೇ ಆದರೆ ಈ ಮೊಬೈಲ್ ವಿಡಿಯೋಲಿ ಯಾವುದೇ ನಮ್ಗೆ ಅದಕ್ಕೋರ್ಕಿದು ಸಂಬಂಧನೇ ಇಲ್ಲ ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಆದರೆ ಈ ಥರ ಯಾವುದು ತೊಂದರೆ ಕೊಟ್ಟಿಲ್ಲ ಅವರು ಯಾರು ಕಿಟ್ನಪ್ಪು ಮಾಡಿಲ್ಲ ಸಂಬಂಧಿಕರ ಮನೆ ಇದ್ದೇ ಟಿ ವಿ ನೋಡ್ತಾ ಇದೆ ಗೊತ್ತಾಯ್ತು ಹಿಂಗೆ ಯಾಕಪ್ಪ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ದೀನಿ ನನ್ನ ಮಗನಾದರೂ ಅಷ್ಟೇ ಏನು ಭಯಪಡ್ಬೇಡ ಚೆನ್ನಾಗಿದ್ದೀನಿ ಓಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೆಗೆ ನರಸಿಂಹ ಮೂರ್ತಿ ಅವರಿಂದ ಪಡೆಯೋಣ ಮೂರ್ತಿ ಈಗ ಒಂದು ಈ ವಿಡಿಯೋ ಹಿಂದೆ ಬರ್ತಾ ಇರ್ತಕ್ಕಂಥ ಮೂಡ್ತಾ ಇರ್ತಕ್ಕಂಥ ಅನುಮಾನಗಳೇನು ಎರಡನೇದಾಗಿ ಇವತ್ತು ರೇವಣ್ಣ ಅವರ ಜಾಮೀನು ಅರ್ಜಿ ಇದೆ ಇವತ್ತು ಈಕೆಯ ಈ ಹೇಳಿಕೆಗಳು ಏನಾದರೂ ಜಾಮೀನು ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಪರಿಣಾಮ ಅಂತ ಅರವಿಂದ ನಿನ್ನೆ ಕಿಡ್ನ್ಯಾಪ್ಗೆ ಒಳಗಾಗಿದ್ದಂತಹ ಸಂತ್ರಸ್ತೆಯ ವಿಡಿಯೋ ಹೇಳಿಕೆ ಒಂದು ಬಿಡುಗಡೆ ಆಗಿತ್ತು ಆ ವಿಡಿಯೋ ಹೇಳಿಕೆಯಲ್ಲಿ ಆಕೆ ರೇವಣ್ಣ ನನ್ನನ್ನ ಕಿಡ್ನ್ಯಾಪ್ ಮಾಡಿಲ್ಲ ನನ್ನ ಮಗ ತಪ್ಪು ತಿಳುವಳಿಕೆಯಿಂದ ಈ ರೀತಿಯಾಗಿ ದೂರನ ಕೊಡಲಾಗಿದೆ ನಾನೇ ಸಂಬಂಧಿಕರ ಮನೆಯಲ್ಲೇ ಇದ್ದೆ ಈ ವಿಚಾರ ಹೊರಗೆ ಬಂದಂತಹ ಸಂದರ್ಭದಲ್ಲಿ ಊರಿನ ಜನರೆಲ್ಲ ಮಾತನಾಡ್ತಿದ್ರು ಹೀಗಾಗಿ ಮನಸ್ಸಿಗೆ ನೋವಾಗಿ ನಾನು ಸಂಬಂಧಿಕರ ಮನೆಯಲ್ಲಿ ಇದ್ದು ಬರೋಣ ಅನ್ನೋ ನಿಟ್ಟಿನಲ್ಲಿ ಹೋಗಿದ್ದೆ ಇದರಲ್ಲಿ ರೇವಣ್ಣ ಅವರ ತಪ್ಪಿಲ್ಲ ನನ್ನನ್ನು ಯಾರೂ ಕಿಡ್ನ್ಯಾಪ್ ಮಾಡಿಲ್ಲ ಅನ್ನೋ ನಿಟ್ಟಿನಲ್ಲಿ ಆ ಮಹಿಳೆ ಒಂದು ವಿಡಿಯೋ ಹೇಳಿಕೆಯನ್ನು ಬಿಡುಗಡೆ ಮಾಡಿದರು ಈ ವಿಡಿಯೋ ಹೇಳಿಕೆ ಯಾವಾಗ ಇರಬಹುದು ಅಂತೇಳಿ ಅಂದಾಜಿಸಿದಂತಹ ಸಂದರ್ಭದಲ್ಲಿ ಈ ವಿಡಿಯೋ ಹೇಳಿಕೆ ಈಕೆ ಕಿಡ್ನ್ಯಾಪ್ಗೆ ಒಳಗಾಗಿದ್ದಾಳೆ ಅನ್ನುವ ಸಂದರ್ಭದಲ್ಲಿ ಆಕೆಯ ಮಗ ಕೊಟ್ಟಂತಹ ದೂರಿನ ಹಿನ್ನೆಲೆಯಲ್ಲಿ ಆ ಸಂದರ್ಭದಲ್ಲಿ ಈಕೆ ಹೇಳಿಕೆಯನ್ನು ಕೊಟ್ಟಿರಬಹುದು ಅನ್ನೋ ಒಂದು ಅನುಮಾನ ಕಾಡ್ತಿದೆ ಯಾಕಂತ ಹೇಳಿದ್ರೆ ಎಸ್ ಐ ಟಿಗೂ ಈಕೆ ಸಿಗುವ ಮೊದಲು ಈ ಒಂದು ಹೇಳಿಕೆಯನ್ನು ನೀಡಿರಬಹುದು ಎಸ್ ಐ ಟಿಗೆ ಬಂದ ಮೇಲೆ ಆಕೆ ಬೇರೆ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಈಕೆ ಕೊಟ್ಟಂತಹ ಹೇಳಿಕೆಯ ಆಧಾರದ ಮೇಲೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಐ ಪಿ ಸಿ ಮುನ್ನೂರ ಎಪ್ಪತ್ತಾರರಡಿ ಅತ್ಯಾಚಾರ ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ ಮೊನ್ನೆ ಅಂದ್ರೆ ಕಳೆದ ಗುರುವಾರ ಕೋರ್ಟ್ನಲ್ಲಿ ರೇವಣ್ಣಪರ ಆಕ್ಷೇಪಣೆಯನ್ನು ಸಲ್ಲಿಸಿದಂತಹ ವಕೀಲರು ಅವರ ವಿರುದ್ಧ ವಕಾಲತನ ಅಂದ್ರೆ ಅವ್ರ ವಿರುದ್ಧ ವಾದವನ್ನು ಮಂಡಿಸುವ ಸಂದರ್ಭದಲ್ಲಿ ಈ ಈಕೆ ಅಂದರೆ ಈಕೆಯನ್ನು ಬಚ್ಚಿಟ್ಟು ಕಿಡ್ನ್ಯಾಪನ್ನು ಮಾಡಿದ್ದಾರೆ ಮತ್ತು ಆತನ ಮಗನನ್ನು ರಕ್ಷಣೆ ಮಾಡೋದಕ್ಕೆ ಹೀಗೆಲ್ಲ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಎಸ್ ಐ ಟಿ ವಕೀಲರು ಒಂದಷ್ಟು ಆಕ್ಷೇಪಣೆಯನ್ನು ಸಲ್ಲಿಸಿದರು ಹೀಗಾಗಿ ಎಲ್ಲೋ ಒಂದು ಕಡೆ ಈ ಒಂದು ವಿಡಿಯೋ ಏನಿದೆ ಒಂದಷ್ಟು ಅನುಮಾನ ಗೊಂದಲಗಳಿಗೆ ಕಾರಣವಾಗ್ತಿದೆ ಯಾಕೆ ಈ ಮಹಿಳೆ ಅಲ್ಲಿ ಆ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟರು ಒಂದು ಯಾರಾದರೂ ಹೆದರಿಸಿ ಬೆದರಿಸಿ ಕೊಟ್ಟ್ರಾ ಅಥವಾ ಈಕೆ ತನ್ನ ಇಚ್ಛೆಯಿಂದಲೇ ಕೊಟ್ಟಲ ಅಥವಾ ಎಸ್ ಐ ಟಿಗೆ ಬಂದ ಮೇಲೆ ಎಸ್ ಐ ಟಿ ಅಧಿಕಾರಿಗಳು ಬಲವಂತವಾಗಿ ಇಲ್ಲ ನೀನು ಇದೇ ರೀತಿಯಾಗಿ ಕಂಪ್ಲೇಂಟನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಹೆದರಿಸಿದ್ರ ಗೊತ್ತಿಲ್ಲ ಇದೆಲ್ಲದಕ್ಕೂ ಕೂಡ ನ್ಯಾಯಾಲಯದಲ್ಲಿ ಉತ್ತರ ಸಿಗಬೇಕಾಗುತ್ತೆ ಆದರೆ ಇವತ್ತು ಎಚ್ ಡಿ ರೇವಣ್ಣ ಅವರ ಜಾಮೀನಿನ ಅರ್ಜಿಯ ವಿಚಾರಣೆ ಇದೆ ನಾಲ್ಕನೇ ಮ್ಯಾಟರ್ ಆಗಿ ಲಿಸ್ಟ್ ಆಗಿದೆ ಅರವಿಂದ್ ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿ ವಿಚಾರಣೆಗೆ ಬರಲಿದೆ ಕಳೆದ ಗುರುವಾರ ಎಸ್ ಪಿ ಪಿ ವಕೀಲರು ಜೈನಾ ಕೊಠಾರಿ ಅವರು ಅರ್ಧ ಅರ್ಧಕ್ಕೆ ತಮ್ಮ ವಾದವನ್ನು ನಿಲ್ಲಿಸಿದ್ರು ಇವತ್ತು ಮತ್ತೆ ಅವರ ವಾದವನ್ನು ಮುಂದುವರಿಸಲಿದ್ದಾರೆ ಹೀಗಾಗಿ ಬಹುತೇಕ ಈ ಒಂದು ಮ್ಯಾಟರ್ ಅಂದರೆ ಈ ಮಹಿಳೆ ಕೊಟ್ಟಂತಹ ಹೇಳಿಕೆ ಏನಿದೆ ಇದು ಕೋರ್ಟ್ನಲ್ಲಿ ಎಚ್ ಡಿ ರೇವಣ್ಣಪ್ಪರ ವಕೀಲರು ನ್ಯಾಯಾಧೀಶರ ಗಮನಕ್ಕೆ ತರ್ತಕ್ಕಂಥ ಸಾಧ್ಯತೆಗಳು ತೀರಾ ಹೆಚ್ಚಾಗಿದ್ದಾವೆ ಹೀಗಾಗಿ ಬಹುತೇಕ ಇವತ್ತು ಮಧ್ಯಾಹ್ನದ ವೇಳೆಗೆ ಇವರ ಜಾಮೀನಿನ ಅರ್ಜಿಯ ವಿಚಾರಣೆ ಬರಬಹುದು ಇವತ್ತು ಎಚ್ ಡಿ ರೇವಣ್ಣ ಅವರಿಗೆ ಜಾಮೀನು ಸಿಗುತ್ತಾ ಇಲ್ವಾ ಅಥವಾ ಜಾಮೀನಿನ ಆದೇಶವನ್ನ ಮಾನ್ಯ ನ್ಯಾಯಾಧೀಶರು ರಿಸರ್ವ್ ಮಾಡ್ತಾರ ಅನ್ನೋದನ್ನ ಕಾದ್ ನೋಡಬೇಕಾಗುತ್ತೆ ಹಾಗೆ ಸಂಪರ್ಕದಲ್ಲಿ ಇರಿ ಮೂರ್ತಿ ನಿಮ್ ಜೊತೆ ನಾನು ಮತ್ತೆ ಮಾತನಾಡ್ತೀನಿ ಸೊ ಹಲವಾರು ಅನುಮಾನಗಳು ಈ ವಿಡಿಯೋ ರಿಲೀಸ್ ಆದ ಮೇಲೆ ಕಾಡ್ತಾ ಇರ್ತಕ್ಕಂಥದ್ದು